ನಮಸ್ಕಾರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ನಾನು ಏಪ್ರಿಲ್ 3ರಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಲು ಹೊರಟಿದ್ದೇನೆ. ಆದ ಕಾರಣ ಈ ಉಮೇಶ್ ಜಾಧವ್ ಮೇಲೆ ನಿಮ್ಮ ಹಾರೈಕೆಯಿರಲಿ ಎಂದು ಹೇಳಿದರು. ಕಲಬುರಗಿಯಲ್ಲಿ ಭರ್ಜರಿಯಾಗಿ ಪ್ರಚಾರ ನಡೆಸುತ್ತಿರುವ ಡಾಕ್ಟರ್ ಉಮೇಶ್ ಜಾಧವ್ ಅವರು ವಿವಿಧ ಕಡೆ ಜನರನ್ನ ಭೇಟಿಯಾಗಿ ಹಾಗೂ ಅನೇಕ ಶಾಸಕರಿಗೂ ಮಾತನಾಡಿ ಮತ ಭೇಟಿಯನ್ನ ಆರಂಭಿಸಿದ ಅವರು, ನಮ್ಮ ಜೊತೆ ಮಾತನಾಡಿದ ಅವರು, ಈ ಬಾರಿ ಬಿಜೆಪಿಯಿಂದ ಲೋಕಸಭಾ ಚುನಾವಣೆಗೆ ನನ್ನನ್ನು ಆಯ್ಕೆ ಮಾಡಿದ್ದು ಹಾಗೂ ನಾನು ನಿಮ್ಮ ಎಲ್ಲರ ಭರವಸೆ ಮೇಲೆ ಬಂದಿದ್ದೇನೆ. ಆದ ಕಾರಣ ನಾನು ನಾಳೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಲು ಹೊರಟಿದ್ದೇನೆ. ಆದ ಕಾರಣ ನಿಮ್ಮ ಎಲ್ಲರ ಆಶೀರ್ವಾದ ಹಾಗೂ ಹಾರೈಕೆ ಸದಾ ನನ್ನ ಮೇಲೆ ಇರಲಿ. ನಾಳೆ ಎಲ್ಲರೂ ನನ್ನನ್ನು ಹಾರೈಸಿ ಎಂದು ಡಾಕ್ಟರ್ ಉಮೇಶ್ ಜಾಧವ್ ಅವರು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಉಮೇಶ್ ಜಾಧವ್, ಬಿಜೆಪಿ MP ಅಭ್ಯರ್ಥಿ. ಎಲ್ಲರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, 3ನೇ ತಾರೀಕು ನಂದು ನಾಮಿನೇಷನ್ ಇದೆ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಬರ್ತಾ ಇದ್ದಾರೆ, ಗೋವಿಂದ ಕಾರಜೋಳ ಅವರು ಬರ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಏನು ವಿನಂತಿ ಅಂದರೆ, ನಮ್ಮ ಈ ನಮ್ಮ 2 ಗಂಟೆಗೆ ನಾಮಿನೇಷನ್ ಇದೆ ಮಧ್ಯಾಹ್ನ. ಆದರೆ ಬೆಳಿಗ್ಗೆ 10:00 ಎಲ್ಲರೂ ನಮ್ಮ ನಗರೇಶ್ವರ ಸ್ಕೂಲ್ ಹತ್ರ ಬರಬೇಕು. ಅಲ್ಲಿಂದ ಮೆರವಣಿಗೆಯಲ್ಲಿ ನಾವು DC ಆಫೀಸ್ಗೆ ಹೋಗೋದಿದೆ. ಇದು ಕನ್ಫ್ಯೂಷನ್ ಇಲ್ಲ. ನಿನ್ನೆ ಸ್ವಲ್ಪ ವೀರೇಶ್ವರ ಕಲ್ಯಾಣ ಮಂಟಪ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಮತ್ತೊಮ್ಮೆ ನಾನು ಹೇಳ್ತೀನಿ, ನಗರೇಶ್ವರ ಸ್ಕೂಲ್ದಿಂದ DC ಆಫೀಸ್ವರೆಗೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಬರ್ತಾ ಇದ್ದಾರೆ, ಗೋವಿಂದ ಕಾರಜೋಳ ಅವರು ಬರ್ತಾರೆ, ಮತ್ತು ಅನೇಕ ಬೇರೆ ಬೇರೆ ನಾಯಕರು ಬರ್ತಾ ಇದ್ದಾರೆ. ತಾವೆಲ್ಲರೂ ಬಂದು ನನಗೆ ಆಶೀರ್ವಾದ ಮಾಡಬೇಕಂತೇಳಿ ನಾನು ವಿನಂತಿ ಮಾಡ್ತೇನೆ. ನಮಸ್ಕಾರ. ಡಾಕ್ಟರ್ ಉಮೇಶ್ ಜಾಧವ್ ಅವರು ನಮ್ಮವರು, ಅವರನ್ನ ಗೆಲ್ಲಿಸುವ ಹೊಣೆ ಮತ್ತು ಮುಂದಿನ ದಿನಗಳಲ್ಲಿ ಕಲಬುರಗಿನ ಜಾಗೃತ ಮಾಡಲು ಉಮೇಶ್ ಜಾಧವ್ ಅವರನ್ನ ಆರಿಸಿ ತರಲೇಬೇಕು ಎಂದು ನಾಮದೇವ್ ರಾಠೋಡ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರಾಮೇಶ್ವರ ಸಭಾಂಗಣದಲ್ಲಿ ಮಾತನಾಡಿದ ನಾಮದೇವ್ ರಾಠೋಡ್, ನಮ್ಮ ಸಮಾಜದವರೇ ಆದ ನಾಯಕ ಉಮೇಶ್ ಜಾಧವ್ ಅವರು ನಮ್ಮ ನಿಮ್ಮೆಲ್ಲರ ಸೇವೆಗೆ ಸದಾ ಸಿದ್ಧರಿದ್ದಾರೆ. ಆದ ಕಾರಣ ನಾವೆಲ್ಲ ನಮ್ಮವರಿಗೆ ಮೊದಲ ಮನ್ನಣೆಯನ್ನ ನೀಡಬೇಕು. ಆದ ಕಾರಣ ಸಮಗ್ರ ಕಲಬುರಗಿ ಜಿಲ್ಲೆಯ ಅಭಿವೃದ್ಧಿಗಾಗಿ ಉಮೇಶ್ ಜಾಧವ್ ಅವರನ್ನ ಗೆಲ್ಲಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಏಪ್ರಿಲ್ 3ರಂದು ನಾಮಪತ್ರ ಸಲ್ಲಿಕೆ ಮಾಡುತ್ತಿರುವ ಅವರನ್ನ ನಾವು ಬೆಂಬಲಿಸೋಣ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಅನಿಲ್ ರಾಠೋಡ್, ವಿಠಲ್ ಜಾಧವ್ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು. ನಿನ್ನೆ ಆಗಿದ್ದು ನಿನ್ನೆ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ, ಅದು ರೆಕ್ಟಿಫೈ ಮಾಡಲಿಕ್ಕೆ ನಾನು ಯಡಿಯೂರಪ್ಪ ಅವ್ರು ಬರ್ತಾ ಇದ್ದಾರೆ, ಗೋವಿಂದ ಕಾರಜೋಳ ಅವ್ರು ಬರ್ತಾ ಇದ್ದಾರೆ, ಮತ್ತು ರತ್ನಪ್ರಭಾ. ಚವಡಾಪುರ ರಸ್ತೆಯ ಹಡಗಿಲ್ ಕ್ರಾಸ್ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿ ಕಾರಿನ ಚಾಲಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಕಲಬುರಗಿ ಹಾಗೂ ಅಫಸಲ್ಪುರ್ ರಸ್ತೆಯಲ್ಲಿರುವ ಹಡಗಿಲ್ ಕ್ರಾಸ್ ಹತ್ತಿರ ಟಿಪ್ಪರ್ ಹಾಗೂ ಸ್ವಿಫ್ಟ್ ಕಾರ್ನ ನಡುವೆ ಅಪಘಾತವಾಗಿ ಕಾರಿನ ಚಾಲಕ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಈ ಘಟನೆಯಲ್ಲಿ ಕಾರು ಪೂರ್ತಿಯಾಗಿ ಜಖಂಗೊಂಡಿದ್ದು ಸ್ವಿಫ್ಟ್ ಕಾರ್ನ ಚಾಲಕ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಮಂಡ್ಯ ಜಿಲ್ಲಾ ಬಿಜೆಪಿ ಘಟಕವು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರ ಗೆಲುವಿಗೆ ಪ್ರಾಮಾಣಿಕವಾಗಿ ದುಡಿಯುತ್ತದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕೆ ನಾಗನಗೌಡ ಹೇಳಿದರು. ಕೆಆರ್ಪೇಟೆ ಪಟ್ಟಣದಲ್ಲಿ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ವಂಶ ಪಾರಂಪರ್ಯವಾಗಿ ಆಡಳಿತವನ್ನ ಕೊನೆಗಣಿಸಿ ಮಂಡ್ಯ ಜಿಲ್ಲೆಯ ಜನರ ಸ್ವಾಭಿಮಾನವನ್ನ ಎತ್ತಿ ಹಿಡಿಯಲು ನಮ್ಮ ಮನೆ ಮಗಳಾದ ಸುಮಲತಾ ಅಂಬರೀಶ್ ಅವರನ್ನ ಗೆಲ್ಲಿಸಿ ಜಿಲ್ಲೆಯಲ್ಲಿ ಹೊಸ ರಾಜಕೀಯ ಮನ್ವಂತರಕ್ಕೆ ನಾಂದಿ ಹಾಡಬೇಕೆಂದು ನಾಗನಗೌಡ ಕರೆ ನೀಡಿದರು. ತಾಲೂಕು ಬಿಜೆಪಿ ಅಧ್ಯಕ್ಷ ಬೂಕನಹಳ್ಳಿ ಮಂಜುನಾಥ್, ಮುಖಂಡರಾದ ವರದರಾಜೇಗೌಡ ಬೂಕನಹಳ್ಳಿ, ಹರೀಶ್, ಭರತ್ ಕುಮಾರ್, ಮಧುಸೂದನ್ ಮತ್ತಿತರರು ಉಪಸ್ಥಿತರಿದ್ದರು. ಅಂಬರೀಶ್ ಅವರ ಅಭಿಮಾನಿಗಳು ಸಾಕಷ್ಟು ಇದ್ದಾರೆ, ಅವ್ರ ಮನೆಯಲ್ಲಿ ಒಂದು ಅವಕಾಶ ಕೊಡಿ ಅಂತೇಳಿ ಸಾಕಷ್ಟು ಜನ ನಮ್ಮ ರಾಜ್ಯ ಅಧ್ಯಕ್ಷಗಳೇ, ಜಿಲ್ಲಾ ಸಮಿತಿಗೆ ಸಾಕಷ್ಟು ಜನ ಅವರ ಅಭಿಮಾನಿಗಳು, ಅಂಬರೀಶ್ ಅಭಿಮಾನಿಗಳು, ವಿಷ್ಣುವರ್ಧನ್ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು, ಸಾಕಷ್ಟು ಜನ ಒತ್ತಡವನ್ನು ತಂದರು. ಇಲ್ಲಿ ಆಯಿತು, ಇದೊಂದು ಜನಪ್ರಿಯವಾದಂಥ ಅಭಿಪ್ರಾಯಗಳು ಬರ್ತಾ ಇದೆ, ಯಾಕೆ ಅದನ್ನು ಯೋಚನೆ ಮಾಡಬಾರ್ದು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಅದ್ರ ಬಗ್ಗೆ ಯೋಚನೆಯನ್ನು ಶುರು ಮಾಡಿದರು. ಒಂದು ಕಾರಣ. ಇನ್ನೊಂದು ಕಾರಣ ಅಂತಂದರೆ, ಮೊದಲುಗಳ ತಮಗೆಲ್ಲ ಗೊತ್ತಿರುವ ಹಾಗೆ ಮಂಡ್ಯ ಜಿಲ್ಲೆಯ ನಾಯಕರುಗಳು ರಾಜ್ಯದ ಮೇಲೆ ಪ್ರಭಾವವನ್ನು ಬೀರ್ತಾ ಇದ್ದಂಥ ಸಂದರ್ಭ ತಮಗೆಲ್ಲ ಗೊತ್ತಿದೆ. ಯಾರಾದರೂ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಅಂತಂದರೆ ಮಂಡ್ಯ ಜಿಲ್ಲೆಯಲ್ಲಿ ನಿರ್ಣಯ ಆಗ್ತಾ ಇತ್ತು. ಶಂಕರೇಗೌಡರು ಇರ್ಬೋದು, ಮಾದೇಗೌಡರು ಇರ್ಬೋದು, SM ಕೃಷ್ಣ ಇರ್ಬೋದು, ಸಾಕರ್ ಚೆನ್ನೈನವರು ಇರ್ಬೋದು, HK ವೀರನಗೌಡರು ಇರ್ಬೋದು, ಅಂಥ ಘಟಾರ್ಘಟಿಗಳನ್ನು ಕೊಟ್ಟಂತಹ ಜಿಲ್ಲೆ ಅದು ಮಂಡ್ಯ ಜಿಲ್ಲೆ. ಮಂಡ್ಯದವ್ರು ಏನಂತ ಒಂಥರ ಕಾಣಪ್ಪ, ಮಂಡ್ಯದವ್ರು ಒಂದು ಮಾತು ಕೇಳಬೇಕು ಅಂತ ಯಾವ ಪಾರ್ಟಿನವ್ರು ಇದ್ದೀವಿ, ಮಂಡ್ಯದವ್ರು ಒಂದು ಮಾತು ಕೇಳಬೇಕು, ಇದು ನಿರ್ಣಯ ಮಾಡಲಿಕ್ಕೆ ಅಂತೇಳಿ ಹೇಳ್ತಾ ಇದ್ದಂಥ ಅಂಥ ಒಂದು ಕಾಲ. ಇವತ್ತೇನಾಗಿದೆ, ಇವತ್ತು ನಮ್ಗೆ 7 ಜನ ಶಾಸಕರು ಇದ್ದರೂ ಕೂಡ, ಈ ಕ್ಷೇತ್ರದಲ್ಲಿ 8 ಜನ ಶಾಸಕರು, ಇಬ್ಬರು 3 ಜನ ಮಂತ್ರಿಗಳಿದ್ದರು, ಇಷ್ಟೆಲ್ಲ ಇದ್ದರೂ ಕೂಡ ಯಾಕೆ ನಮ್ಮ ಜಿಲ್ಲೆಯೊಳಗೆ ಒಬ್ಬ ನಾಯಕನ ಗುರುತಿಸಬಾರ್ದು, ಯಾಕೆ ನಮ್ಮ ಜಿಲ್ಲೆಯಲ್ಲೇ ಒಂದು ಅಭ್ಯರ್ಥಿಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಒಂದು ಯಾವುದೋ ಒಂದು ಕುಟುಂಬಕ್ಕೆ ಇಡೀ ಮೈಸೂರಿಂದ ಬೆಂಗಳೂರು ತನಕ ಅವ್ರಿಗೇನೆ ಇದನ್ನು ಗುತ್ತಿಗೆ ಕೊಡಬೇಕಾ? ಇದು ನಮ್ಮಲ್ಲಿ ಉಟ್ಕೊಂಡಿರ್ತಕ್ಕಂಥ ಅನೇಕ ಜಿಲ್ಲೆಗಳಲ್ಲಿ ಬಂದಿರತಕ್ಕಂಥ
ನಿಜ ಸಹಾಯವಾಗಿ ತಂದೆಯ ನಿವೃತ್ತಿ ಮಾಡಿದ್ದ. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ರಾಜ್ಯದ ಲೋಕೋಪಯೋಗಿ ಸಚಿವ ಎಚ್ಡಿ ರೇವಣ್ಣ ಭಾಗಿಯಾದರು. ಮಂಡ್ಯ ಜಿಲ್ಲೆಯ ಜೆಡಿಎಸ್ ಭದ್ರಕೋಟೆ ಎಂಬುದನ್ನು ಕಾರ್ಯಕರ್ತರು ಸಾಧಿಸಿ ತೋರಿಸಬೇಕು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭಾರೀ ಬಹುಮತಗಳ ಅಂತರದಿಂದ ಗೆಲುವು ತಂದುಕೊಡಬೇಕೆಂದು ಕೈಮುಗಿದು ಮನವಿ ಮಾಡಿದರು. ಮಂಡ್ಯ ಜಿಲ್ಲೆಯ ಸಮಗ್ರವಾದ ಅಭಿವೃದ್ಧಿಗೆ ಮೈತ್ರಿಕೂಟದ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು. ಏಪ್ರಿಲ್ 18ರ ನಂತರ ಸುಮಲತಾ ಜಿಲ್ಲೆಯಿಂದ ನಾಪತ್ತೆಯಾಗುತ್ತಾರೆ. ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಜಿಲ್ಲೆಯಲ್ಲಿದ್ದುಕೊಂಡು ಕೆಲಸ ಮಾಡುವ ಭರವಸೆಯ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಹರಸಿ ಆಶೀರ್ವದಿಸುವಂತೆ ಮನವಿ ಮಾಡಿದರು. ಕೆಆರ್ಪೇಟೆ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಬಿ ಪ್ರಕಾಶ್ ಮತ್ತು ಕೇಂದ್ರದ ಮಾಜಿ ಸಚಿವ ಕೆ ರೆಹಮಾನ್ ಖಾನ್ ಅವರ ಮನೆಗೆ ಭೇಟಿ ನೀಡಿ ನಿಖಿಲ್ ಅವರನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. ಮೈತ್ರಿ ಧರ್ಮ ಪಾಲಿಸಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸಿ ಗೆಲುವಿಗೆ ದುಡಿಯುವುದಾಗಿ ಭರವಸೆ ನೀಡಿದ ಮಾಜಿ ಶಾಸಕರು ಶ್ರವಣ ಬೆಳಗೋಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ, ತಾಲೂಕು ಜೆಡಿಎಸ್ ಅಧ್ಯಕ್ಷ ವೆಂಕಟ ಸುಬ್ಬೇಗೌಡ, ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ಡಿ ಮಂಜು, ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಜಾನಕಿರಾಮ್, ಪುರಸಭೆ ಮಾಜಿ ಅಧ್ಯಕ್ಷ ಕೆಟಿ ಗಂಗಾಧರ್, ಮುಖಂಡರಾದ ಡಾಕ್ಟರ್ ಶ್ರೀನಿವಾಸ್ ಶೆಟ್ಟಿ, ಕೆ ಗೌಸ್ಖಾನ್, ಶಿಳನೇರ್ ರಮೇಶ್, ಕೆ ಯೂನುಸ್ ಖಾನ್, ಪರಮೇಶ್ ಯುವ ಮುಖಂಡ, ಶಿಳನೇರೆ ದಿನೇಶ್ ಮತ್ತಿತರರು ಇದ್ದರು. ಬಾಲನವರು ಚಂದ್ರಬಣ್ಣಿ ಡಿಎಂಕೆ ಪಕ್ಷದ ಖಜಾಂಚಿ ದೊರೆ ಮುರುಗನ್ ಎಂಬುವರಿಗೆ ಸೇರಿದ ಈ ಗೌಡನಲ್ಲಿ ಗೋಣಿ ಚೀಲ ಹಾಗೂ ರಟ್ಟಿನ ಬಾಕ್ಸ್ನಲ್ಲಿ 2,000 ಹಾಗೂ 500 ರೂಪಾಯಿ ಮುಖಬೆಲೆಯ ನೋಟುಗಳು ಪತ್ತೆಯಾಗಿವೆ. ಡಿಎಂಕೆ ಪಕ್ಷದ ಖಜಾಂಚಿ ದೊರೆ ಮುರುಗನ್ ಎಂಬುವರಿಗೆ ಸೇರಿದ ಈ ಗೌಡನಲ್ಲಿ ಗೋಣಿ ಚೀಲ ಹಾಗೂ ರಟ್ಟಿನ ಬಾಕ್ಸ್ನಲ್ಲಿ 2,000 ಹಾಗೂ 500 ಮುಖಬೆಲೆಯ ಗರಿಗರಿ ನೋಟುಗಳನ್ನು ಇರಿಸಲಾಗಿತ್ತು ಎಂದು ಐಟಿ ಅಧಿಕಾರಿಗಳು ತಿಳಿಸಿದ್ದಾರೆ. Don't open the my this one, only the name like this na. Oh yeah. What is this? ಸಂಧಾನ ಮಾಡಲು ಬೆಳಗಾವಿಗೆ ಬಂದಿಲ್ಲ ಬಿಜೆಪಿ ಶಿಸ್ತಿನ ಪಕ್ಷ, ಎಲ್ಲರೂ ಒಗ್ಗಟ್ಟಾಗಿದ್ದೇವೆ, ಚುನಾವಣೆ ಗೆಲ್ಲುವುದೊಂದೇ ನಮ್ಮ ಗುರಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಮೇಶ್ ಕತ್ತಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಪಕ್ಷ ತೊರೆಯುತ್ತಾರೆ ಎಂಬುದು ವದಂತಿ, ಉಮೇಶ್ ಕತ್ತಿ ರಮೇಶ್ ಕತ್ತಿ ಸೇರಿಕೊಂಡು ಚಿಕ್ಕೋಡಿ ಕ್ಷೇತ್ರ ಗೆಲುವಿಗೆ ಪ್ರಯತ್ನ ಮಾಡುತ್ತಾರೆ ಎಂದರು. ರಾಹುಲ್ ಗಾಂಧಿ ಒಬ್ಬ ಬೇಜವಾಬ್ದಾರಿ ಮನುಷ್ಯ, ಡೈರಿಯಲ್ಲಿ ಎಲ್ ಕೆ ಅಡ್ವಾಣಿ ಹಣ ಕೊಟ್ಟಿರುವುದರ ಬಗ್ಗೆ ಬರೆದಿದ್ದರಂತೆ, ಈ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿರುವುದು ನಕಲಿ ಎಂದು ತಿಳಿದಿದೆ, ಹಣ ನೀಡಿದ್ದನ್ನು ಕಾಂಗ್ರೆಸ್ ಖಚಿತಪಡಿಸಲಿ ಎಂದು ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ದರು. ಕಾಂಗ್ರೆಸ್ ಅಧ್ಯಕ್ಷ ಮಾಡುತ್ತಿರುವ ಅಪಪ್ರಚಾರ ಶೋಭೆ ತರಲ್ಲ, ಆರೋಪ ಸಾಬೀತಾದರೆ ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ, ರಾಹುಲ್ ಗಾಂಧಿ ಲೋಕಸಭಾ ಚುನಾವಣೆ ಸೋಲು ತಂಬೊಟ್ಟಿದ್ದಾರೆ, ಅವನೊಬ್ಬ ಬಚ್ಚ ಅವರ ಮಾತಿಗೆ ಕಿಮ್ಮತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯ ಲೋಕಸಭಾ ಚುನಾವಣೆ ಹಿನ್ನೆಲೆ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ರದ್ದಾಗಲಿದೆ, ಈಗ ಆಗದೇ ಇದ್ರೆ ಮುಂದೆ ಕೋರ್ಟ್ನಲ್ಲಿ ಆಗಲಿದೆ, ಸಿಎಂ ಸೋಲಿನ ಭೀತಿಯಿಂದ ಹತಾಶರಾಗಿದ್ದಾರೆ, ಮಂಡ್ಯ ಚುನಾವಣೆ ಅಧಿಕಾರಿನ ವರ್ಗಾವಣೆ ಮಾಡಬೇಕೆಂದು ಆಗ್ರಹಿಸಿದರು. ನಿಜಕ್ಕೂ ನಿನ್ ಪ್ರಾಮಾಣಿಕ ಗೌರವ ಕಿಂಚಿತ್ತಿ ಅದನ್ನ ಪ್ರೂವ್ ಮಾಡ್ತೀನಿ. ನೀ ಪ್ರೂವ್ ಮಾಡಿದ್ರೆ ರಾಜಕೀಯದ ನೀವು ಸಾಲ ಇಲ್ಲ ಅಂದ್ರೆ
ಈ ರಾಜೀನಾಮೆ ಕೊಡಬೇಕಲ್ಲ, ದೇಶದ ಜನರ ಕ್ಷಮೆಯನ್ನು ಕೇಳಬೇಕು. ಈ ರೀತಿ ಬೇಜವಾಬ್ದಾರಿ ತರದ ಹೇಳಿಕೆಗಳನ್ನು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದರಲ್ಲೂ ಸತ್ಯಾಂಶ ಇಲ್ಲ ಅದು ಬೇಕಂತ ಹೇಳಿದ ಮೇಲೂ ಸಹ ಪ್ರಚಾರಕ್ಕಾಗಿ ಅಪಪ್ರಚಾರ ಮಾಡುವಂತ ಕೆಲಸ ಕಾಂಗ್ರೆಸ್ ಶೋಭೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಸಂಯೋಜಕರನ್ನಾಗಿ ಕರೀಂ ಶಾ ನರ್ಗುಂದ ಬಾಬಾ ಅವರನ್ನು ನೇಮಿಸಿ ನೇಮಕಾತಿ ಪತ್ರವನ್ನು ವಿತರಿಸಲಾಯಿತು. ಕೆಪಿಸಿಸಿ ಅಲ್ಪಸಂಖ್ಯಾತ ಇಲಾಖೆ ವತಿಯಿಂದ ಕರ್ನಾಟಕದ ಎಐಸಿಸಿ ಉಸ್ತುವಾರಿ ಡಾ ಜಫರ್ ಅಹಮದ್ ಖಾನ್ ಮತ್ತು ರಾಜ್ಯಾಧ್ಯಕ್ಷ ವೈ ಸೈಯದ್ ನೇಮಕಾತಿ ಪತ್ರ ವಿತರಿಸುವುದರ ಮೂಲಕ ಅಧಿಕೃತವಾಗಿ ಚಿಕ್ಕೋಡಿ ಲೋಕಸಭಾ ಟಿಕೆಟ್ ಕೈತಪ್ಪಿರುವುದು ಯಾವುದೇ ಅಸಮಾಧಾನ ಇಲ್ಲ. ಯಡಿಯೂರಪ್ಪ ಗೆಲುವಿನ ಸಿದ್ಧತೆ ಬಗ್ಗೆ ಚರ್ಚೆ ಮಾಡಲು ಬಂದಿದ್ದಾರೆ, ಸಂಧಾನಕ್ಕಲ್ಲ ಎಂದು ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಚಿಕ್ಕೋಡಿ ಲೋಕಸಭಾ ಚುನಾವಣೆ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ನನಗೆ ಯಾವುದೇ ಅಸಮಾಧಾನವಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ನಮ್ಮ ನಾಯಕರು ಅವರ ಗೆಲುವಿಗಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಲಿದ್ದೇವೆ. ಯಡಿಯೂರಪ್ಪ ಇಲ್ಲಿಗೆ ಸಂಧಾನ ಮಾಡಲು ಬಂದಿಲ್ಲ, ಬಿಜೆಪಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಸಿದ್ಧತೆ ಮಾಡಲು ಬಂದಿದ್ದಾರೆ. ನಾನು ಚಿಕ್ಕೋಡಿ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದೆ. ಟಿಕೆಟ್ ಕೈತಪ್ಪಿದ್ದರಿಂದ ನಿರಾಸೆಯಾಗಿಲ್ಲ, ಕಾರ್ಯಕರ್ತರ ನೋವು ಸ್ವಾಭಾವಿಕ, ಇದನ್ನು ಬಿಜೆಪಿ ಪಕ್ಷ ಸರಿಪಡಿಸಲಿದೆ ಎಂದರು. ಬಿಜೆಪಿ ವಿರುದ್ಧ ಬಂಡಾಯ ಏಳುವ ಪ್ರಶ್ನೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಪಕ್ಷ ಮೋದಿ ಅದರ ಮುಂದೆ ಎಲ್ಲ ಗಮನ. ಆದರೆ ಯಾವುದೇ ಪರಿವರ್ತನೆ ಪರಿವರ್ತನೆ ಯಾತ್ರೆಯಿಂದ ರಮೇಶ್ ಕತ್ತಿಯವರು ಬಹಳ ಆಕ್ಟಿವ್ ಇದ್ರು. ಪರಿವರ್ತನೆ ಯಾತ್ರೆಯಿಂದ ರಮೇಶ್ ಕತ್ತಿಯವರು ಕ್ಯಾಂಡಿಡೇಟ್ ಆಗಿದ್ರು, ಅವರೇ ಆಕ್ಟಿವ್ ಇದ್ರು, ಅವರೇ ಎಂ ಪಿ ಕ್ಯಾಂಡಿಡೇಟ್ ಅಂತ ಘೋಷಣೆ ಕೂಡ ಆಗಿತ್ತು. ಬಟ್ ಕೊನೆ ಮೂಮೆಂಟ್ನಲ್ಲಿ ಬಂದೆ ಯಾಕೆ ಹಂಗೆ ಅದು ಪರಿವರ್ತನಾ ಯಾತ್ರೆಯಲ್ಲೂ ಸಹಿತ ಆಕ್ಟಿವ್ ಇದ್ದೀನಿ, ಈಗೂ ಆಕ್ಟಿವ್ ಇದ್ದೀನಿ. ಅಣ್ಣಾ ಸಾಹೇಬ್ ಜೊಲ್ಲೆಯವರ ಘೋಷಣೆ ಹೆಸರು ಘೋಷಣೆ ಆದ ನಂತರನೂ ಆಕ್ಟಿವ್ ಇದ್ದೀನಿ, ಮುಂದೆ ಚುನಾವಣೆ ಮುಗಿಯುವರೆಗೂ ಆಕ್ಟಿವ್ ಇರ್ತೀನಿ. ಅದ್ರೊಳಗಂತ ಅದು ಆ್ಯಕ್ಟಿವ್ನೆಸ್ ಅನ್ನೋದು ನನ್ನಲ್ಲಿ ಪಾಸಿಟಿವ್ನೆಸ್ ಭಾಳ ಇರ್ತದೆ. ಮತ್ತು ಆ್ಯಕ್ಟಿವ್ ಆಗಿ ಮುಂಜಾನೆ ನಾಲ್ಕೂವರೆಗೆ ಎದ್ದು ನಮ್ಗೆ ವಾಕಿಂಗ್ ಆದಾಯ ನಾವು ಚಲೋ ಮಾಡ್ತೀವಿ ಅಂದ್ರೆ ಆಕ್ಟಿವ್ ಇರುತ್ತೀನಿ. ರಾಜಕಾರಣಕ್ಕೆ ಅದಕ್ಕೆ ಹೊರಿಸೋದೇನು ಸರಿ ಅನ್ಸಂಗಿಲ್ಲ ನನಗೆ. ತಮ್ಮ ಕಾರ್ಯಕರ್ತರು ತಮಗೆ ಕರೆ ಮಾಡ್ತಾ ಇದ್ದಾರೆ, ಸ್ವಾಭಾವಿಕವಾಗಿ ಅಸಂತೋಷ ಎಲ್ಲ ಕಡೆ ನನ್ನ ಮತಕ್ಷೇತ್ರದಲ್ಲಿ. ಸ್ವಾಭಾವಿಕವಾಗಿ ಎಂ ಕನ್ ಮಾಡಿ ಇರ್ಬೋದು, ಹುಕ್ಕೇರಿ ಇರ್ಬೋದು, ಉಚ್ಚಿ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ಸ್ವಾಭಾವಿಕವಾಗಿ ಅಥನಿ ಇರ್ಬೋದು. ನಾನು 5 ವರ್ಷ ಎಂ ಪಿ ಇದ್ದಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕೆಲಸ, ಜನಸಂಪರ್ಕ, ಅವ್ರ ಸಂಪರ್ಕಕ್ಕಿದ್ದಂಥ ಸಂದರ್ಭದಲ್ಲಿ ಅದು ಒಂದು ಒಡನಾಟದ ಸಂಬಂಧ ಜನಪ್ರತಿನಿಧಿ ಮತ್ತು ಕೇವಲ ಒಬ್ಬ ಮತದಾರ ಅನ್ನುವಂಥ ಸಂಬಂಧ ಇಟ್ಟಿರ್ಕಿಲ್ಲ ನಾನು. ಅದನ್ನು ಸಹೋದರರು ಅಣ್ಣ ತಮ್ಮ ಅನ್ನುವಂಥ ಸಂಬಂಧ ಬೆಳೆಸ್ಕೊಂಡು ಬಂದೀನಿ. ಅದೊಂದು ಸ್ವಲ್ಪ ಅವ್ರಿಗೆ ಎಮೋಷ್ನಲಿ ಇವತ್ತು ದಿವಸ ಅವ್ರು ಎಕ್ಸ್ಪ್ರೆಸ್ ಮಾಡೋಕ್ಕತ್ತಾರೆ, ಅದನ್ನು ಕೆಲವಷ್ಟು ದಿವಸದಾಗ ಅದು ಸರಿಪಡಿಸುವಂಥ ವ್ಯವಸ್ಥೆ ಮಾಡಿ. ಯಾವುದೇ ರೀತಿ ಬಂಡಾಯ ಇಲ್ಲ, ಬಂಡಾಯ ಮಾಡುವಂಥ ಪ್ರಶ್ನೆ ಬರೋಂಗಿಲ್ಲ ರೀ. ಅಲ್ಲ, ಬೇರೆ ಪಕ್ಷಗಳಿಂದ ಕೂಡ ತಮಗೆ ಅದನ್ನು ನಿಮ್ಮ ಟಿ ವ್ಯಾಗನ ನೋಡಿದ್ವಿ ನಾವು, ನಿಮ್ಮ ಟಿ ವಿ ಮುಖಾಂತರ ನಾವೆಲ್ಲ ನೋಡಿದ್ವಿ. ಆ ಕರೆ ಬಂತು, ಇವ್ರ ಕರೆ ಬಂತು, ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವ್ರು ಸೇರಿದ್ರು, ಅವ್ರು ಗಾಳ ಹಾಕಿದ್ದು, ಇವ್ರಿಗೆ ಗಾಳ ಹಾಕಿದ್ದು, ಯಾರನ್ನೂ ಪಾಪ ಅವ್ರು ಕಾಂಗ್ರೆಸ್ನವರು ಕರೆನೂ ಮಾಡಿಲ್ಲ, ಒಬ್ಬಿಬ್ರು ಮಾಡಿದ್ರು. ಮತ್ತು ಸ್ನೇಹಿತರು ಅವರ ಸ್ನೇಹಿತರಾಗಿ ಫೋನ್ ಮಾಡಿ ಹಲೋ ಹಾಯ್ ಅಂತ ಅಷ್ಟೇ. ಅಕಸ್ಮಾತ್ ಕಾಂಗ್ರೆಸ್ ಅವರು ಏನಾದರೂ ಚಿಕ್ಕೋಡಿದ ಲೋಕಸಭೆಗೆ ರಮೇಶ್ ಕತ್ತಿ ಟಿಕೆಟ್ ಕೊಡ್ತೀನಿ ಅಂತಂದ್ರೆ ಪರಿಶೀಲನೆ ಏನಾದರೂ ಮಾಡ್ತೀರಾ? ಅದನ್ನು ಪರಿಶೀಲನೆ ಮಾಡುವಂಥ ಪ್ರಶ್ನೆ ಬರೋಂಗಿಲ್ಲ. ಯಾಕಂದರೆ ಪಕ್ಷ ಮುಖ್ಯ, ಇವತ್ತು ದೇಶ ಪಕ್ಷ ಮೋದಿ ಮುಖ್ಯ ಅನ್ನೋ ಮಾತನ್ನು ಪದೇ ಪದೇ ನಾನು ಹೇಳ್ತಾ ಇದ್ದೀನಿ. ಬಾಂಧಕವಟೆ ಗ್ರಾಮದಲ್ಲಿ ಜೋಡಿ ಕೊಲೆ ನಡೆದಿದೆ. ಪರಮಾನಂದ ಭೋಜಪ್ಪ ದರಿಕಾರ್ ಹಾಗೂ ಅಶೋಕ್ ಗುರಪ್ಪ ಬಿರಾದರ್ ಎಂಬುವರು ಹತ್ಯೆಗೀಡಾದ ವ್ಯಕ್ತಿಗಳು. ಆಸ್ತಿ ಕಲಹಕ್ಕಾಗಿ ನಡೆದಿದೆ ಎಂಬುದು ಶಂಕಿಸಲಾಗಿದೆ. ಮೂಲತಃ ಬಾಂಧಕವಟೆ ಗ್ರಾಮದವರೆಂದು ತಿಳಿದು ಬಂದಿದೆ. ತೋಟದ ಮನೆಯಲ್ಲಿದ್ದಾಗ ಅಣ್ಣ ತಮ್ಮಂದಿರೆಂದು ಹತ್ಯೆ ಮಾಡಿದ್ದಾರೆ. ಆದರೆ ಅಶೋಕ್ ಎಂಬುವನು ಆತನ ಸ್ನೇಹಿತನಾಗಿದ್ದೆ ಎಂದು ತಿಳಿದು ಬಂದಿದೆ. ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಚಿಕ್ಕೋಡಿ ಲೋಕಸಭೆಯ ಬಿಜೆಪಿ ಅಭ್ಯರ್ಥಿಯ ಚುನಾವಣೆಯ ಪ್ರಚಾರಾರ್ಥವಾಗಿ ಭಾರತೀಯ ಜನತಾ ಪಾರ್ಟಿಯ ಅಥಣಿ ಮಂಡಲದಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಯಿತು. ಬಿಜೆಪಿ ವಕ್ತಾರರಾದ ಮಾಳವಿಕಾ ಅವಿನಾಶ್, ಅಥಣಿ ಕ್ಷೇತ್ರದ ಮಾಜಿ ಶಾಸಕರಾದ ಲಕ್ಷ್ಮಣ ಸವದಿ ಹಾಗೂ ಮಂಡಲದ ಪದಾಧಿಕಾರಿಗಳು ಉಪಸ್ಥಿತಿಯಲ್ಲಿ ಪ್ರಬುದ್ಧರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಮಾವೇಶದಲ್ಲಿ ಕೇಂದ್ರ ಸರ್ಕಾರದ ಎಲ್ಲ ಜನಪರ ಯೋಜನೆಗಳ ಕುರಿತು ಮಾಹಿತಿ ನೀಡಿ 2019 ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಲೋಕಸಭೆಯ ಬಿಜೆಪಿ ಅಭ್ಯರ್ಥಿಯಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ ಗೆಲ್ಲಿಸಿ ಶ್ರೀ ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಿಯನ್ನಾಗಿಸಲು ಸಂಕಲ್ಪ ಮಾಡಲಾಯಿತು. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ ಬಸರಾಳು ಗ್ರಾಮದಲ್ಲಿ ಶ್ರೀ ಶ್ರೀ ಕಾಲ ಭೈರವೇಶ್ವರ ಜಾತ್ರಾ ಉತ್ಸವ ನಡೆಯಿತು. ತಬ್ಬಿಟ್ಟಿನ ಆರತಿ, ಕೊಡಕ್ಕೆ ಆಕೊಳ್ಳು ಹಾಕುವ ಮೂಲಕ ಭಕ್ತಾದಿಗಳು ತಮ್ಮ ಹರಕೆಯನ್ನು ತೀರಿಸಿ ದೇವರ ನಾಮ ಸ್ಮರಣೆ ಮಾಡಿದರು. ಇಡೀ ಗ್ರಾಮವನ್ನ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು. ಜಾತ್ರೆಯಲ್ಲಿ ಭಾಗವಹಿಸಿದ್ದ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಹಾರಕದಲ್ಲಿ ಮನುಗೊನಹಳ್ಳಿ, ಚಾನಕನಹಳ್ಳಿ, ಕೋಡಿಕೊಪ್ಪಲು, ತಿರುಮಲಾಪುರ ಸೇರಿದಂತೆ 24 ಹೆಚ್ಚು ಗ್ರಾಮಸ್ಥರು ಜಾತ್ರೆಯ ಮೇಲ್ವಿಚಾರಣೆ ವಹಿಸಿದ್ದರು. ಆಚರಣೆ ಹಿನ್ನೆಲೆಯಲ್ಲಿ ಬಸರಾಳು ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದರಿಂದ ಯಾವುದೇ ಅಹಿತಕರ ಘಟನೆ ನಡೆಯಲು ಅವಕಾಶವಿರಲಿಲ್ಲ.
ವಿಜೃಂಭಣೆಯಿಂದ ನಡೆದ ಬಸರಾಳು ಶ್ರೀಕಾಲ ಭೈರವೇಶ್ವರ ಜಾತ್ರಾ ಮಹೋತ್ಸವ. ಮಂಡ್ಯ ತಾಲೂಕು ಬಸರಾಳು ಗ್ರಾಮದಲ್ಲಿ ಗ್ರಾಮ ದೇವತೆ ಶ್ರೀಕಾಲ ಭೈರವೇಶ್ವರ ಕೊಂಡೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಈ ಸಾಂಪ್ರದಾಯಿಕ ಹಬ್ಬ ಆಚರಣೆಯಲ್ಲಿ ರಾಜ್ಯದ ವಿವಿಧೆಡೆಯಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸಿದ್ದರು. ಅವರುಗಳು ಕೊಂಡೋತ್ಸವದಲ್ಲಿ ಪಾಲ್ಗೊಂಡು ದೈವ ಕೃಪೆಗೆ ಪಾತ್ರರಾದರು. ಇತಿಹಾಸ ಪ್ರಸಿದ್ಧ 12 ಮಾರು ಉದ್ದದ ಕೊಂಡವನ್ನ 6 ಮಂದಿ ಗುಡ್ಡಪ್ಪ ಹಾಯ್ದರು. ಇದಕ್ಕೂ ಮುನ್ನ ಭಾನುವಾರ ಸಂಜೆ ಕೊಂಡಕ್ಕೆ ಅಗ್ನಿಸ್ಪರ್ಶ ನೆರವೇರಿತು. ಬಳಿಕ ರಾತ್ರಿ ಭರತನಾಟ್ಯ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ಜಾನಪದ ಸೊಗುಡಿನ ಈ ಜಾತ್ರಾ ಮಹೋತ್ಸವದಲ್ಲಿ ಬಾಯಿಬೀಗ ನೂರಾರು ಹೆಂಗಳರಿಂದ ಮಡೆ ಆರತಿ ಕೊಂಡ ಹಾಯುವ ಮುನ್ನ ಕೊಂಡದ ಸುತ್ತಲೂ ಬಸರಾಳು ಗ್ರಾಮದ ಪರಿಶಿಷ್ಟ ಜಾತಿಯ ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ಕೊಂಡದ ಸುತ್ತಲೂ ಮಡೆ ಆರತಿ ಹೊತ್ತು ನಿಂತು ನೋಡುಗರನ್ನ ಮಂತ್ರ ಮಗ್ಧರನ್ನಾಗಿಸಿ ಮಾಡಿದರು. ಕಳೆದ 10 ದಿನಗಳಿಂದ ಉಪವಾಸವಿದ್ದು ದೇವಸ್ಥಾನದಲ್ಲಿ ವಾಸವಾಗಿದ್ದ 7 ಜನ ದೇವರ ಗುಡ್ಡಪ್ಪ ಶ್ರೀಗಳು ಕಾಲ ಭೈರವೇಶ್ವರ ಸ್ವಾಮಿಯ 12 ಮಾರುದ ಕೊಂಡವನ್ನ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತರ ಜಯಘೋಷಗಳೊಂದಿಗೆ ಯಶಸ್ವಿಯಾಗಿ ಕೊಂಡ ಹಾಯ್ದರು. ಪಾಂಡವಪುರ ತಾಲೂಕು ಸಂಗಾಪುರ ಗ್ರಾಮದ ಮುಖಂಡರು ಬಸರಾಳು ಶ್ರೀಕಾಲ ಭೈರವೇಶ್ವರ ಸ್ವಾಮಿಯ ಕೊಂಡಕ್ಕೆ ಅನ್ನ ಎಡೆ ನೀಡಿದ ನಂತರವೇ ದೇವರ ಗುಡ್ಡಪ್ಪಗಳು ಕೊಂಡ ಆಯುವ ಸಂಪ್ರದಾಯದ ಪುರಾತನ ಕಾಲದಿಂದಲೂ ನಡೆದು ಬಂದಿದೆ. ಅದೇ ರೀತಿ ಸಹ ಸಂಗಾಪುರ ಗ್ರಾಮದ ಮುಖಂಡರು ಶ್ರೀಕಾಲ ಭೈರವೇಶ್ವರ ಸ್ವಾಮಿ ಕೊಂಡಕ್ಕೆ ಅನ್ನ ಎಡೆ ನೀಡಿದರು. ಕತ್ತಿ ಸಹೋದರರು ಹಾಗೂ ಜೊಲ್ಲೆ ದಂಪತಿಗಳ ಜೊತೆ ಸಂಧಾನ ಮಾಡಲು ಬೆಳಗಾವಿಗೆ ಆಗಮಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ಸಭೆ ನಡೆಸಿದರು. ನಂತರ ಮಾತನಾಡಿದ ಅವರು, ಕತ್ತಿ ಸಹೋದರರಲ್ಲಿ ಯಾವುದೇ ಬೇಸರವಿಲ್ಲ. 3 ಅಣ್ಣ ಸಾಹೇಬ್ ಜೊಲ್ಲೆ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸುತ್ತಾರೆಂದರು. ಬೆಳಗಾವಿಯ ಖಾಸಗಿ ಹೋಟೆಲ್ವೊಂದರಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಬಿಎಸ್ವೈ, ಇಂದಿನ ಸಂಧಾನ ಸಭೆ ಯಶಸ್ವಿಯಾಗಿದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ ಅಧಿಕೃತ ಅಭ್ಯರ್ಥಿ ಎಂದು ಸ್ಪಷ್ಟಪಡಿಸಲಾಗಿದೆ. ಆದ್ದರಿಂದ ಇದರಲ್ಲಿ ಯಾವುದೇ ಗೊಂದಲವಿಲ್ಲ. 3 ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನಾಮಪತ್ರ ಸಲ್ಲಿಸಲಿದ್ದಾರೆ ಹಾಗೂ ಅಂದು 30,000 ಕಾರ್ಯಕರ್ತರೊಂದಿಗೆ ಬೃಹತ್ ಸಭೆ ಆಯೋಜಿಸಲಾಗಿದ್ದು ನಾನು ಹಾಗೂ ಕತ್ತಿ ಸಹೋದರರು ಕೂಡ ಭಾಗವಹಿಸಲಿದ್ದೇವೆ ಎಂದರು. ಇನ್ನು ಬೆಂಗಳೂರಿನಲ್ಲಿ ನಡೆದ ಕಾಂಗ್ರೆಸ್ ಜೆಡಿಎಸ್ ಜಂಟಿ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಮಾಡಿದ ಆರೋಪದ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ರಾಹುಲ್ ಗಾಂಧಿ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಎಂಬುದನ್ನು ಮರೆತು ಮಾತನಾಡಿದ್ದಾರೆ. ನನ್ನ ಮೇಲೆ ಅವರು ಮಾಡಿದ ಆರೋಪ ಸಾಬೀತುಪಡಿಸಿದರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದುತ್ತೇನೆ ಎಂದರು. ಹಾಗೂ ಅವರು ಸಾಬೀತುಪಡಿಸುವಲ್ಲಿ ವಿಫಲರಾದರೆ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಹಿಂದೆ ಈ ಕುರಿತು ಅವರಿಗೆ ಸವಾಲು ಹಾಕುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ, ಮಾಜಿ ಸಂಸದ ರಮೇಶ್ ಕತ್ತಿ, ಶಾಸಕರಾದ ಅಭಯ್ ಪಾಟೀಲ್, ಅನಿಲ್ ಬೆನಕೆ, ಶಶಿಕಲಾ ಜೊಲ್ಲೆ ಸೇರಿದಂತೆ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ನಿರ್ಭೀತ ಮತದಾನದ ಜಾಗೃತಿಯನ್ನ ವಿಜಯಪುರ ಪಟ್ಟಣದ ಶ್ರೀ ಬಸವೇಶ್ವರ ಸರ್ಕಲ್ ಹತ್ತಿರ ಜಿಲ್ಲಾಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ಲೋಕಸಭಾ ಚುನಾವಣೆ 2019 ಭಾರತ ಚುನಾವಣಾ ಆಯೋಗ ಜಿಲ್ಲಾಡಳಿತ ವಿಜಯಪುರ ಪರವಾಗಿ ಸಿಂದಗಿ ತಾಲೂಕು ದಂಡಾಧಿಕಾರಿ ಚನ್ನಮಲ್ಲಪ್ಪ ಘಂಟಿ ಹಾಗೂ ಶಿಕ್ಷಕರು, ವಿವಿಧ ಸರ್ಕಾರಿ ಇಲಾಖೆಯವರು ಪ್ರಮುಖ ಬೀದಿಗಳಲ್ಲಿ ಬೈಕ್ ಜಾಥಾ ಮೂಲಕ ಮತದಾನದ ಜಾಗೃತಿ ಜಾಥಾ ಮಾಡಲಾಯಿತು. ನಿರ್ಭೀತ ಮತದಾನಕ್ಕೆ ಜಾಗೃತಿ ಮತ್ತು ನ್ಯಾಯಯುತ ಮತದಾನಕ್ಕಾಗಿ ನಮ್ಮ ಪ್ರತಿಜ್ಞೆ ಜಯಘೋಷಣೆ ಮೂಲಕ ಕಾರ್ಯಕ್ರಮ ನೆರವೇರಿತು.
ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ರಾಜ್ಯ ಸರ್ಕಾರ ಇಂದು ಕೋಮಾ ಸ್ಥಿತಿಯಲ್ಲಿದೆ. ಚುನಾವಣೆಯ ನಂತರ ಪತನವಾಗಲಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಯಾಗಲಿದ್ದಾರೆಂದು ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರು ಹೇಳಿದರು. ಚಿತ್ತಾಪುರ್ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಲೋಕಸಭಾ ಚುನಾವಣೆಯ ನಿಮಿತ್ತ ಹಮ್ಮಿಕೊಳ್ಳಲಾಗಿದ್ದ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, 70 ವರ್ಷ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ನವರು ಕೋಲಿ ಸಮಾಜವನ್ನು ಎಸ್ಟಿಗೆ ಸೇರಿಸದೆ ಸಮಾಜವರನ್ನ ತುಳಿದಿದ್ದಾರೆ. ಇಂದು ಕೋಲಿ ಸಮಾಜ ಎಸ್ಟಿಗೆ ಸೇರಿಸಲು ಕಾಂಗ್ರೆಸ್ ಪಕ್ಷದ ಕೈಯಲ್ಲಿಲ್ಲ. ಎಸ್ಟಿ ಸೇರ್ಪಡೆಯಾಗುವುದು ಈಗ ಸನ್ನಿಹಿತವಾಗಿದೆ ಎಂದರು. ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಮಾತನಾಡಿ, 371 ಜೆ ಕಲಂ ಜಾರಿ ಮಾಡಲು ಸಂಸದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಒಬ್ಬರೇ ಶ್ರಮಿಸಿಲ್ಲ. ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ತಾವೊಬ್ಬರೇ 371 ಜೆ ಕಲಂ ಜಾರಿ ಮಾಡಲು ಏನು ಶ್ರಮ ಪಟ್ಟಿದ್ದೀರಿ ಎಂದು ದಾಖಲೆ ಸಹಿತ ತೋರಿಸಲಿ ಎಂದು ಸವಾಲು ಹಾಕಿದರು. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್, ಮಾಜಿ ಶಾಸಕರಾದ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್, ವಾಲ್ಮೀಕಿ ನಾಯಕ್, ಬಿಜೆಪಿ ಜಿಲ್ಲಾಧ್ಯಕ್ಷ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಬಿಜೆಪಿ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ ಎಮ್ಮೆನೋರ್, ವಿಧಾನ ಪರಿಷತ್ತಿನ ಸದಸ್ಯ ಬಿಜಿ ಪಾಟೀಲ್, ಪ್ರಮುಖರಾದ ಶಶಿಲ್ ಲಮೋಶಿ, ಲಿಂಗರೆಡ್ಡಿ ಭಾಸರೆಡ್ಡಿ, ವಿದ್ಯಾಸಾಗರ್ ಕುಲಕರ್ಣಿ, ಶರಣಪ್ಪ ತಳವಾರ್, ಬಸವರಾಜ್ ಬೆಣ್ಣೂರ್ಕರ್, ಧರ್ಮಣ್ಣ ಇಟಗಿ, ಅಯ್ಯಪ್ಪ ರಾಮತೀರ್ಥ್, ರಾಜು ಮುಖಂಡ, ಅರವಿಂದ್ ಚೌಹಾಣ್, ಬಸವರಾಜ್ ಇಂಗಿನ್, ಶಶಿಕಲಾ ಟೆಂಗ್ಳಿ, ಚಂದ್ರಶೇಖರ್ ಅವಂಟಿ, ಸೋಮಶೇಖರ್ ಪಾಟೀಲ್, ಮಹೇಶ್ ಬಟಗೇರಿ, ಶಿವಲಿಂಗಪ್ಪ ವಾಡೇದ್, ನಾಗರಾಜ್ ಭಂಕಲ್ಗಿ, ರಮೇಶ್ ಕಾಳ್ನೂರ್, ಶರಣು ಜ್ಯೋತಿ ರಾವೂರ್ ಇದ್ದರು. ನಾನು ರೈತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೋಳಿ ಸಮಾಜ ಅತ್ಯಂತ ಕೆಳಮಟ್ಟದಲ್ಲಿದೆ. ನಾವು ನೌಕರಿ ಮಾಡಬೇಕಾದ್ರ ನಮ್ಮಲ್ಲಿ ವಿದ್ಯೆ ಇಲ್ಲ, ಎಜುಕೇಶನ್ ಮಾಡಬೇಕಾದ್ರ ನಮ್ಮಲ್ಲಿ ನೌಕರಿ ಮಾಡಬೇಕಾದ್ರೆ ಎಜುಕೇಶನ್ ಇಲ್ಲ, ಬಿಸಿನೆಸ್ ಮಾಡಬೇಕಾದ್ರೆ ರೊಕ್ಕ ಇಲ್ಲ, ಒಕ್ಕಲ್ತನ ಮಾಡಬೇಕಾದ್ರೆ ಭೂಮಿ ಇಲ್ಲ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನೆಲೋಗಿ ಪೊಲೀಸ್ ಸ್ಟೇಷನ್ ಎದುರುಗಡೆ ರೌಡಿ ಪರೇಡ್ ನಡೆಸಿದ್ದರು. ನಿರ್ಭೀತ ಹಾಗೂ ಮುಕ್ತ ಚುನಾವಣೆಗೆ ಅಡ್ಡಿಪಡಿಸುವ ಮತ್ತು ವಿಫಲಗೊಳಿಸುವ ಯತ್ನಿಸುವ ರೌಡಿ ಶೀಟರ್ಗಳಿಗೆ ಗುಂಡಾ ಕಾಯ್ದೆಯಡಿ 1 ವರ್ಷ ಜೈಲು ಶಿಕ್ಷೆಗೆ ಗುರುಪಡಿಸಲಾಗುವುದು ಎಂದು ಕಲಬುರಗಿಯ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಅವರು ರೌಡಿ ಶೀಟರ್ಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಈಗಾಗಲೇ ಜಿಲ್ಲಾಡಳಿತ ಶಾಂತಿಯುತ ಮತ್ತು ನಿರ್ಭೀತಿ ಇಲ್ಲದೆ ಮತದಾನ ಜರುಗಿಸಲು ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಆದ್ದರಿಂದ ರೌಡಿ ಶೀಟರ್ಗಳು ಜನಸಾಮಾನ್ಯರಿಗೆ ಮತದಾನ ಮಾಡದಂತೆ ಮತ್ತು ಇದೇ ಚಿಹ್ನೆಗೆ ಮತದಾನ ಮಾಡುವಂತೆ ಒತ್ತಾಯಿಸಿ ಬೆದರಿಕೆ ಹಾಕಬಾರದು. ಇಷ್ಟಾಗಿಯೂ ಮತದಾರರ ಮೇಲೆ ಒತ್ತಡ ಹೇರುವ ಮತ್ತು ಚುನಾವಣೆ ವೇಳೆ ಸಣ್ಣಪುಟ್ಟ ಗಲಾಟೆಯಲ್ಲಿ ಭಾಗಿಯಾಗುವ ರೌಡಿ ಶೀಟರ್ಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಅವರು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಜೇವರ್ಗಿ ಸಿಪಿಐ ಡಿಬಿ ಪಾಟೀಲ್ ಹಾಗೂ ನೆಲೋಗಿ ಪಿಎಸ್ಐ ಸಿದ್ದರಾಮ್ ಬೆಳ್ಳೂರ್ಗಿ ಅವರು ಇದ್ದರು. ಕಲಬುರಗಿ ನಗರದ ಮಿಲ್ಲತ್ ಹೆಲ್ಪ್ಲೈನ್ ಅವರ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಮಿಲ್ಲತ್ ಹೆಲ್ಪ್ಲೈನ್ ಅಧ್ಯಕ್ಷ ಎಸ್ಎಂ ಜಾಗೀರ್ದಾರ್ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಆಸ್ತಿಗಳಾದ ಖಾಲಿ ನಿವೇಶನ, ವಾಸದ ಮನೆ, ವಾಣಿಜ್ಯ ಸಂಕೀರ್ಣ, ಮಾಲ್, ಕಲ್ಯಾಣ ಮಂಟಪ, ಶಾದಿ ಮಹಲ್, ಫಂಕ್ಷನ್ ಹಾಲ್, ಖಾಸಗಿ ಆಸ್ಪತ್ರೆ, ಶಿಕ್ಷಣ ಸಂಸ್ಥೆಗಳು, ಗೋದಾಮು, ಇತರೆ ಆಸ್ತಿಗಳು ಹೊಂದಿರುವ ಸಮಸ್ತ ನಾಗರಿಕರು ಏಪ್ರಿಲ್ 30 ಒಳಗಾಗಿ ಚಾಲ್ತಿ ವರ್ಷದ ಆಸ್ತಿ ತೆರಿಗೆ ಪಾವತಿಸಿದರೆ 5% ರಿಯಾಯಿತಿನ ಪಡೆಯಬಹುದಾಗಿದೆ. ಮೇ ಮತ್ತು ಜೂನ್ ತಿಂಗಳಿನಲ್ಲಿ ಪಾವತಿಸುವ ಕರ್ತದಾರರಿಗೆ ಯಾವುದೇ ತರಹದ ರಿಯಾಯಿತಿ ದೊರೆಯುವುದಿಲ್ಲ ಮತ್ತು ಜುಲೈ ತಿಂಗಳಿನಿಂದ ಪಾವತಿ ಮಾಡುವ ಕರ್ತದಾರರಿಗೆ ಪ್ರತಿ ತಿಂಗಳಿಗೆ 2% ದಂಡ ಪಾವತಿಸಬೇಕಾಗುತ್ತದೆ. ಆದ್ದರಿಂದ ಏಪ್ರಿಲ್ 30 ಒಳಗಾಗಿ ಆಸ್ತಿ ಮಾಲೀಕರು ತೆರಿಗೆ ಪಾವತಿಸಿ ರಿಯಾಯಿತಿನ ಸದುಪಯೋಗನ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಿಲ್ಲತ್ ಹೆಲ್ಪ್ಲೈನ್ ಅಧ್ಯಕ್ಷ ಅಂದುಲ್ ಖದೀರ್ ಮತ್ತು ಮೊಹಮ್ಮದ್ ಅಜರುದ್ದೀನ್ ಮೊಹಮ್ಮದ್ ಹಸನ್ ಅಲಿ ಉಪಸ್ಥಿತರಿದ್ದರು. ಇನ್ನೊಂದು ಹೇಳಬೇಕಂತಂದ್ರೆ ಈ ವರ್ಷ ಹೊಸ ಕಮಿಷನರ್ ಬಂದ ಮೇಲೆ ಇವನ್ ಟ್ಯಾಕ್ಸ್ ಆನ್ಲೈನ್ ಮೇಲೂ ಕಟ್ಬೋದು ಅಂತ ತಿಳ್ಕೊಂಡು ಅವರು ಈ ಸಲ ಇದನ್ನು ನೋಟಿಫಿಕೇಶನ್ ಮಾಡಿದ್ದಾರೆ. ಇನ್ನೊಂದು ಸರ್ ತಮ್ಮಲ್ಲಿ ಹೇಳಿದ್ರೆ ನಮ್ಮಲ್ಲಿ ಈ ಕಾರ್ಪೊರೇಷನ್ಗೆ ಹೋಗಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಬಹಳ ಜನರಲ್ಲಿ ಕಲ ಈ ನಮ್ಮ ಗುಲ್ಬರ್ಗ ಒನ್ 3-4 ಸೆಂಟರ್ ಇದಾರೆ ಅಲ್ಲೂ ತೆಗ್ಬೋದು. ಆನ್ಲೈನು ಒಂದು ವೇಳೆ ಕೊಟ್ಟರೆ ಟ್ರಾನ್ಸ್ಫರ್ ಅಮೌಂಟ್ ಮಾಡ್ಕೊಳ್ಳೋಕೆ ತಯಾರಿದ್ದಾರೆ. ಯಾಕಂದರೆ ಎಲ್ಲರೂ ಏಪ್ರಿಲ್ ತಿಂಗಳಲ್ಲಿ ರಶ್ ಆದ ಕಾರಣ ದೊಡ್ಡ ದೊಡ್ಡ ಬಿಸಿಲು ಜಾಸ್ತಿ ಇದೆ. ಅದರ ಬಗ್ಗೆನೂ ತಾವು ದಯವಿಟ್ಟು ತಮ್ಮ ಪತ್ರಿಕೆಯಲ್ಲಿ ತಿಳಿಸ್ಬೇಕಂತ ನನ್ನ ವತಿಯಿಂದ ವಿನಂತಿ ಮಾಡ್ಕೊತಾ ಇದ್ದೀನಿ ಸರ್.